ಕಾರ್ಕಳ ಮರ್ಡರ್ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಪ್ರಿಯಕರನ ಜೊತೆ ಸೇರಿ ಗಂಡನ ಸೈಲೆಂಟ್ ಮರ್ಡರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಸ್ವಯಂ ಟೈಮ್ಸ್ ನಿಮಗೆ ಕೊಡ್ತಾ ಇದೆ. ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಅಲೆಲೆಲೆಲೆಲೆ ಕರಿಮಣಿ ಮಾಲೀಕ ನೀನಲ್ಲ ಎನ್ನುತ್ತಾ ರೀಲ್ಸ್ ಮಾಡುತ್ತಿದ್ದ ಅಜಯ್ ಕಾರುವಿನ ಬ್ಯೂಟಿಷಿಯನ್ ಕೊನೆಗೂ ತನ್ನ ಗಂಡನನ್ನು ತಿಂದು ತೇಗಿಯೇ ಬಿಟ್ಟಿದ್ದಾಳೆ. ಅದು ಕೂಡ ತನಗಿಂತ 8 ವರ್ಷ ಸಣ್ಣ ವಯಸ್ಸಿನ ಹೀರ್ಗಾನದ ದಿಲೀಪ್ ಎಂಬ ಪ್ರಿಯಕರ್ನ ಜೊತೆಗೆ ಸೇರಿಕೊಂಡು ಈಕೆಯ ಖತರ್ನಾಕ್ ಕಾರ್ಯಕ್ಕೆ ತನ್ನೊಡನೆ ರೀಲ್ಸ್ನಲ್ಲಿ ಪಾಲ್ಗೊಳ್ಳುತ್ತಿದ್ದ ತನ್ನ ಪತಿ ಬಾಲಕೃಷ್ಣನ ಬಲಿ ಆಗಿಯೇ ಹೋಗಿದೆ. ಇಂಥದೊಂದು ಘಟನೆಗೆ ಅಜಯ್ ಕಾರು ಬಹುತೇಕ ತತ್ತರಿಸಿ ಹೋಗಿದೆ. ಕಾರ್ಕಳದ ಹಲವಾರು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರತಿಮಾ ಎಂಬ ಮಹಿಳೆ ಅಜಯ್ ಕಾರುನಲ್ಲಿ ಪ್ರತಿಮಾಸ್ ಮೇಕ್ ಓವರ್ ಎನ್ನುವ ಬ್ಯೂಟಿ ಪಾರ್ಲರ್ ಆರಂಭ ಮಾಡಿದ್ದಳು. ಇದರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರತಿಮಾಸ್ ಮೇಕ್ ಓವರ್ ಪೇಜ್ ತೆರೆದು ರೀಲ್ಸ್ ಅಪ್ಲೋಡ್ ಮಾಡುತ್ತಿದ್ದಳು. ಆಗ ಪರಿಚಯ ಆಗಿದ್ದೆ ಕಾರ್ಕಳದ ಹೋಟೆಲ್ ಮತ್ತು ಲಾಡ್ಜಿಂಗ್ನ ದಿಲೀಪ್ ಹೆಗ್ಡೆ. ಯಾರ ಗಂಡ ಬಾಲಕೃಷ್ಣನಿಗೆ ಗೊತ್ತಾದಾಗ ಮನನೊಂದ ಆತ ಅಜಕಾರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ದೂರು ಕಂಡ ಪೊಲೀಸರು ಈ ಬಗ್ಗೆ ದಿಲೀಪ್ಗೆ ಎಚ್ಚರಿಕೆ ನೀಡಿ ಪತಿ ಪತ್ನಿಯನ್ನು ಒಂದು ಮಾಡಿ ಕಳುಹಿಸಿದ್ದರು. ಆದರೆ ಕೊನೆಗೆ ನಡೆದದ್ದು ಮಾತ್ರ ಕೊಲೆ. ಕಳೆದ 25 ದಿನಗಳ ಹಿಂದೆ ಬಾಲಕೃಷ್ಣರಿಗೆ ಸಡನ್ ಆಗಿ ಅನಾರೋಗ್ಯ ಕಾಡಿತ್ತು. ಈ ಸಂದರ್ಭದಲ್ಲಿ ಕಾರ್ಕಳ ಆಸ್ಪತ್ರೆಗೆ, ಮಣಿಪಾಲ ಆಸ್ಪತ್ರೆಗೆ, ಕೊನೆಗೆ ಬೆಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಚಿಕಿತ್ಸೆ ಬಳಿಕ ಅಕ್ಟೋಬರ್ 19ಕ್ಕೆ ಆತ ಅಜಿಕಾರು ದೆಪ್ಪುತ್ತೆಯ ತನ್ನ ಮನೆಗೆ ಬಂದಿದ್ದ. ಮನೆಗೆ ಬಂದವನಿಗೆ ಆಕೆಯ ಅಣ್ಣನೇ ಆಸರೆಯಾಗಿ ಬಾಲಕೃಷ್ಣನ ಅನಾರೋಗ್ಯಕ್ಕೆ ಔಷಧಿ ಕೂಡ ನೀಡುವ ಕಾರ್ಯ ಮಾಡಿದ್ದರು. ಈ ಬಾಲಕೃಷ್ಣ ಮಲಗಿದ ಬಳಿಕ ಪ್ರತಿಮಾಳ ಫೋನ್ ಸೀದಾ ದಿಲೀಪ್ಗೆ ಹೋಗಿದೆ. ಇದೇ ಸಂದರ್ಭದಲ್ಲಿ ಕೊಲೆ ಮಾಡುವ ಮಾಸ್ಟರ್ ಪ್ಲಾನ್ ಆಗಿದೆ. ರಾತ್ರಿ 1:30ಕ್ಕೆ ಅಜಿಕಾರುವಿನ ಆಕೆಯ ಮನೆಗೆ ಬಂದ ಪ್ರಿಯಕರ ದಿಲೀಪ್ ಹಾಗೂ ಪ್ರತಿಮಾ ಸೇರಿ ತಲೆದಿಂಬುನಿಂದ ಬಾಲಕೃಷ್ಣನ ಮೂಗಿಗೆ ಒತ್ತಿ ಹಿಡಿದು ಆತನ ಕತೆ ಮುಗಿಸಿಯೇ ಬಿಟ್ಟಿದ್ದಾರೆ. ಅನಾರೋಗ್ಯದಿಂದ ಹೈರಾಣ ಆಗಿದ್ದ ಬಾಲಕೃಷ್ಣ ಕೊನೆ ಉಸಿರು ಎಳೆದೇ ಬಿಟ್ಟಿದ್ದಾರೆ. ಈಕೆಯ ರೀಲ್ಸ್ ಹುಚ್ಚಿಗೆ ಪತಿ ಮೃತಪಡುವುದರೊಂದಿಗೆ ಒಂದು ಸಂಸಾರವೇ ಹಾಳಾಗಿ ಹೋಗಿದೆ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.